ನಮಸ್ತೆ ಗೆಳೆಯರೆ ಸುಟ್ಟಾಗ ತಿಳಿಯುವುದು ಸುಟ್ಟವರ ನೋವು ರೂಪೇಶ್ ರೂಪಾಯಿ ರಾಜ ಸುಟ್ಟಾಗಲೇ ತಿಳಿಯುವುದು ಸುಟ್ಟವರ ನೋವು ಕನ್ನಡದ ಪರ ಹೋರಾಡುವ ಮುಗ್ಧ ಬಾಲಕರ ಬಾಲ ನಿನ್ನಡಿ ಇದೆ ಎಂದು ಭ್ರಮಿಸಿ ಹೋದಿಯಲ್ಲ ಅಹೋರಾತ್ರನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡೋದಕ್ಕೆ ಜೂಜಾಡಿಗರ ಪರ ನಿಂತು ಎಷ್ಟು ಸರಿ ಈಗ ಸುಡುತ್ತಾ ನಿನಗೆ ನಿನಗೆ ಗೊತ್ತೇನೋ ಪದ್ದು ಮಹಾರಾಜ್ ಯಾರೆಂದು ಇದೇ ಜೂಜಾಡಿಗನ ಪರಮ ಭಕ್ತ ಅವನು ಇದೇ ಕಾರಣಕ್ಕೆ ಅವನು ಎರಡು ವರ್ಷದ ಹಿಂದೆ ನಿನ್ನನ್ನು ಹೇಗೆ ನಿಂದಿಸಿದ್ನೋ ನಮ್ಮನ್ನು ಹಾಗೇ ನಿಂದಿಸಿದ್ದ ಜೂಜಾಟದ ವಿರುದ್ಧ ಮಾತನಾಡಿದ್ದಕ್ಕೆ ಅವನ ಮೇಲೆ ಬೆಂಗಳೂರಿನ ಸೈಬರಲ್ಲೂ ಮುಂಬೈಯಲ್ಲೂ ಕೇಸ್ ದಾಖಲಾಗಿದೆ ಏನು ಸಾಧಿಸಿದಂಗಾಯಿತು ನಿನಗೆ ಅಹೋರಾತ್ರ ನನ್ನ ಮೂರು ವರ್ಷದಿಂದ ಹೆಣ್ಣ ನಿಂದನೆಗಳು ಮಾಡುತ್ತಿದ್ದರೆ ನಿನಗೆ ಸುಡಲಿಲ್ಲ ಅಹೋರಾತ್ರ ಮಾತ್ರ ಅವನ ಎಲ್ಲ ಮಿತ್ರರು ಸೇರಿ ಜಗತ್ತಿಗೆ ಈ ನೋವು ಬರಬಾರ್ದು ಅಂತ ಹೆಣ್ಣ ನಿಂದನೆಯನ್ನು ಅಳಿಸಿ ಹಾಕಲು ಸ್ತ್ರೀರಕ್ಷ ಎನ್ನುವ ಒಂದು ದಳವನ್ನು ತೆರೆದು ಯಾರಿಗೆ ಹೆಣ್ಣ ನಿಂದನೆ ಆದರೂ ಕೂಡ ಅವರು ಹೋರಾಡುವ ಹಾಗೆ ಸಾಮರ್ಥ್ಯ ತುಂಬಿದ್ವಿ ಕನ್ನಡದ ಪರ ಹೋರಾಡುವುದೆಂದರೆ ಬರೀ ಕನ್ನಡ ಕನ್ನಡ ಅಂತ ಹೇಳೋದೊಂದೇ ಅಲ್ಲ ಕನ್ನಡಿಗರ ಪ್ರತಿಯೊಂದು ವಿಚಾರಕ್ಕೂ ಕನ್ನಡದ ಹೆಣ್ಣು ಕನ್ನಡದ ತಾಯಿ ಕನ್ನಡದ ಅಜ್ಜಿ ಕನ್ನಡದ ಮಗುವು ಕನ್ನಡದ ಗಂಡು ಕನ್ನಡದ ಪ್ರಾಣಿ ಕನ್ನಡದ ಕೋಗಿಲೆ ಕನ್ನಡದ ನವಿಲು ಕನ್ನಡದ ಹುಲಿ ಎಲ್ಲದರ ಬಗ್ಗೆ ಹೋರಾಡೋದು ಅವಾಗ ಕಾಣಲಿಲ್ಲ ನಿನಗೆ ಸುಡ್ತು ನೋಡಿ ಇವಾಗ ಅದೇ ಪದ್ದು ಮಹಾರಾಜು ನೀನು ಯಾವ ನಟನ ಬಗ್ಗೆ ಇಳಿದು ಮಾತನಾಡಿದೆಯೋ ರೂಪಾಯಿ ರಾಜ ರೂಪೇಶ್ ರಾಜ ಅರ್ಥವಿಲ್ಲದೆ ಮಾತಾಡದೆ ನೀನು ಯಾವ ಕನ್ನಡದ ನಟ ಅಂತ ಗೌರವಿಸಿದೆ ನಿನಗೆ ಬೇರೆಯವರು ಕಣ್ಣಿಗೆ ಕಾಣುವುದಿಲ್ಲವಾ ಯಾವ ಭಾಷೆಯೂ ಬೇಡ ಎಂದು ಕನ್ನಡದಲ್ಲೇ ನಟಿಸುವವರು ಕಾಣಲಿಲ್ವ ಬೇರೆ ನಟರ ಕೈಯಲ್ಲಿ ಅದೇ ತೆರೆಯ ಮೇಲೆ ಒದಿಸ್ಕೊಂಡು ಬಂದವರೇ ನಿನಗೆ ಕಂಡ್ರಾ ಬೇರೆ ನಟಿಯರನ್ನು ವಿದೇಶದಿಂದ ಕರೆಸಿ ಅವರಿಗೆ ಕೋಟಿ ಕೋಟಿ ಕೊಟ್ಟು ಅವರನ್ನು ಮುಂದೆ ನಿಲ್ಲಿಸಿ ಅವರನ್ನು ಪ್ರಮೋಟ್ ಮಾಡಿ ಅವರ ಹಿಂದೆ ನರ್ತಿಸುವವರೇ ಕಾಣಿಸಿದ್ರೆ ನಿನಗೆ ಅಲ್ಲಿ ಇಲ್ಲದ ಕನ್ನಡ ಇಲ್ಲಿ ಯಾಕೋ ಬಂತು ನಿನಗೆ ಯಾವತ್ತಾದರೂ ಅಹೋರಾತ್ರನ ಮಿತ್ರರ ಅಹೋರಾತ್ರನ ಬಳಿ ಹೆಣ್ಣ ನಿಂದನೆಗಳು ನೋಡಿದಿಯಪ್ಪ ನೀನು ಹೆಣ್ಣ ನಿಂದನೆ ಕೇಳಿಸ್ಕೊಂಡೇ ಬಂದೆ ನೀನು ಏನೂ ಗೊತ್ತಿಲ್ಲದಂತ ಆಡಬೇಡ ಅದೇ ಪದ್ದು ಮಹಾರಾಜು ಯಾವ ಜೂಜಾಡಿಗ ನಟ ನೀನು ಸಪೋರ್ಟ್ ಮಾಡಿದ್ಯೋ ಅವನದೇ ಅಭಿಮಾನಿ ಅದೇ ಪದ್ದು ಮಹಾರಾಜು ನಿನ್ನನ್ನು ಹೆಣ್ಣು ನಿಂದನೆ ಮಾಡಿದಾಗ ಕಂಪ್ಲೇಂಟ್ ಕೊಟ್ಬಿಟ್ಟು ಎಲ್ಲೋ ಅವಾಗ ಒದ್ದಾಡ್ತಪ್ಪ ನಿನ್ನ ನರಮಂಡಲ ಆವಾಗ ತಾನೇ ಹುಟ್ಟಿರೋ ತೊಟ್ಟಿಲಲ್ಲಿರೋ ಬಾಲಕಿನ ಅತ್ಯಾಚಾರ ಮಾಡ್ತೀನಿ ಅಂತ ಅವನು ಅಂದಾಗ ನೊಂದಿಯಲ್ಲ ಅದೇ ಮಾತುಗಳನ್ನು ಕರ್ನಾಟಕದಲ್ಲಿ ಪೇಜ್ಗಟ್ಲೆ ಈ ಜೂಜಾಡಿಗನ ಅಭಿಮಾನಿಗಳು ಹೇಳಿದ್ದಾರಪ್ಪ ದಾಖಲೆ ಸಮೇತ ಕಲ್ಲರ್ ಫೋಟೋಸ್ ಸಮೇತ ಇದೆ ಆವಾಗ ನಿನಗೆ ಉರಿಲಿಲ್ವಪ್ಪ ಯಾಕೆ ನಿನ್ನದು ಮಾತ್ರ ಮಕ್ಕಳು ಪರರದು ಮಕ್ಕಳಲ್ಲ ನಿನ್ನದು ಮಾತ್ರ ತಾಯಿ ಪರರದು ತಾಯಿ ಅಲ್ಲ ಕನ್ನಡಿಗರ ಪರ ನಿಂತಾಗ ಕನ್ನಡಿಗರೆಲ್ಲರ ಪರ ಏನಾದರೂ ಒಂದು ತಪ್ಪು ತೋರಿಸು ಆಹುರಾತ್ರನದು ಸುಮ್ಮನೆ ಬಂದು ಅಡ್ಡ ನಿಂತ್ಕೊಂಡು ಪದ್ದು ಮಹಾರಾಜನ್ನು ಬೆಳೆಸ್ದೆ ಅವನಿಂದನೇ ಬಯಸ್ಕೊಂಡೆ ಒಂದು ಹೇಳ್ತಾಯಿದ್ದೀನಿ ಕೇಳು ನಿನ್ನ ವಿರುದ್ಧ ಪದ್ದು ಮಹಾರಾಜ್ ಮಾಡಿದ ಹೆಣ್ಣ ನಿಂದನಿಗೆ ಮೊದಲು ನೊಂದವನು ಆಹೋರಾತ್ರ ಪದ್ದು ಮಹಾರಾಜಾಗಲಿ ಯಾರೇ ಆಗಲಿ ಇವರ ಮೇಲೆ ನೀನು ಲೀಗಲ್ಲಾಗಿ ಹೋದಾಗ ನಮ್ಮ ಭಾರತದ ಕಾನೂನು ತುಂಬ ಚೆನ್ನಾಗಿದೆ ಆದರೆ ಕಾನೂನಿನಲ್ಲಿ ಕೆಲವರು ಸೇರಿಕೊಂಡಿದ್ದಾರೆ ಚೆನ್ನಮ್ಮನ ಕೆರೆ ಅಚ್ಚುಕಟ್ಟಿನಲ್ಲಿ ಸೇರಿಕೊಂಡಂಗೆ ಮನೆಗೆ ನುಗ್ಗಿದ ದಾಳಿಕೋರರನ್ನು ಬಿಟ್ಟು ಕಳಿಸಿದ ಆ ಕೆಲವು ಗೃಹ ಪೀಡಿತರಿದ್ದಾರೆ ಅಂತಹ ಪವಿತ್ರವಾದ ಆರಕ್ಷಕ ಠಾಣೆಗೆ ಅವಮಾನವಾಗಿ ಕುಂತಿದ್ದಾರೆ ಅವರೆಲ್ಲ ಗುಂಪು ಕಟ್ಟಿಕೊಂಡು ದೇಶಭಕ್ತನ ವಿರುದ್ಧ ನಿಂತರು ಆಸ್ತಿಗಳ ಜಗಳದಲ್ಲಿ ಇಬ್ಬರಲ್ಲೂ ತಪ್ಪಿರುತ್ತೆ ಅಂತ ಹೇಳಿ ಅವನದು ಸ್ವಲ್ಪ ಇವನದು ಸ್ವಲ್ಪ ಅಂತ ಮಾಡಿಕೊಳ್ಳುವುದು ಒಂದು ಪಾಪ ಆದರೆ ದೇಶಭಕ್ತಿಗಾಗಿ ಒಂದು ದಳ ಹೋರಾಡ್ತಾ ಇದೆ ಅವರನ್ನೇ ಮಣ್ಣು ಮುಗಿಸೋಕೋದ್ರಲ್ಲ ಪರಿಣಾಮ ಏನಾಗುತ್ತೆ ಮುಂದೆ ಅನ್ನೋ ಪರಿಜ್ಞಾನ ಇಲ್ಲದೆ ಮುಂದೆ ತಲೆ ಎತ್ತಿ ಹೇಗೆ ನಿಂತ್ಕೋತಾರೆ ಆ ಪೊಲೀಸು ಹೆಸರಲ್ಲಿ ಇರುವಂತಹ ಆ ದುರ್ನಡೆಯುಳ್ಳವರು ನೀನು ಅಂತಹವ್ರನ್ನ ನಂಬಿ ಹೋಗಿ ನಿನಗೆ ಒಳ್ಳೆಯ ಅಧಿಕಾರಿಗಳು ಸಿಕ್ಕರೆ ಅದೃಷ್ಟ ಪದ್ದು ಮಹಾರಾಜಿಗೆ ಶಿಕ್ಷೆ ಆಗತ್ತೆ ಇಲ್ಲಾಂದರೆ ಪದ್ದು ಮಹಾರಾಜನ ನಮ್ಮ ಕಂಪ್ಲೇಂಟಲ್ಲಿ ಬಿಟ್ಟ ಹಾಗೆ ಬಿಟ್ಟು ಬಿಡ್ತಾರೆ ಆಗ ಮತ್ತೆ ಅವನು ಆಚೆ ಬಂದು ನಿನ್ನ ಮನೆ ಮುಂದೆ ನಿಂತ್ಕೊಂಡು ಹೆಣ್ಣು ನಿಂದನೆ ಮಾಡ್ತಾನೆ ಅದನ್ನು ಖಂಡಿಸ್ತೀವಿ ಅಹೋರಾತ್ರನ ಕಡೆಯಿಂದ ಸ್ತ್ರೀರಕ್ಷದ ಕಡೆಯಿಂದ ನಮ್ಮ ಎಲ್ಲ ಮಿತ್ರ ಬಳಗದಿಂದ ಅಂತಹ ವಿಚಾರದಲ್ಲಿ ನಿನ್ನ ಪರ ನಿಂತ್ಕೋತೀವಿ ಯಾಕಂದರೆ ನಿನ್ನ ಬಾಯಲ್ಲಿ ಹೆಣ್ಣು ನಿಂದನೆ ಬರೋದಿಲ್ಲ ರೂಪಾಯಿ ರಾಜ ರೂಪೇಶ್ ರಾಜ ಬಂದರೆ ನಾವು ನಿನ್ನನ್ನೂ ಖಂಡಿಸ್ತೀವಿ ಇದಕ್ಕೆ ನಾವು ಕೊಂಡುಕೊಂಡ ಉತ್ತರ ಹೆಣ್ಣ ನಿಂದಕರನ್ನು ಶೆಂಡರೆಂದು ಕರೆಯುವುದು ಈಗಲಾದರೂ ಅರ್ಥ ಆಯಿತಾ ಕನ್ನಡದ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಅವರ ಬೊಬ್ಬರು ವಾಹನ ಚಿತ್ರದಲ್ಲಿ ಕಲಿತ ಪಾಠ ಇದು ಹೆಣ್ಣ ನಿಂದಕರನ್ನು ಶೆಂಡರೆಂದು ಕರೀರಿ ರಸ್ತೆಯಲ್ಲಿ ಹೋಗಾಗ್ತಾರೆ ಏ ಶಂಡ್ರು ಮೂರು ಜನ ಕೂತಿದಾರಲ್ಲಿ ಅವರು ಹೆಣ್ಣು ಮಕ್ಕಳನ್ನು ಛೇಡಿಸ್ತಾರೆ ಅಂತೇಳಿದ್ರೆ ಅಲ್ಲಿ ಮೂರು ಜನ ಖಾಲಿ ಆಗೋಗಿರ್ತಾರೆ ಅದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊ ಬರೆದು ಕರ್ಕೊಂಬರೋ ಏ ಶಂಡ ಸೆಂಡ ಶ ಅಂದರೆ ಸಾಕು ಓಡೋಗ್ಬಿಡ್ತಾರೆ ಅವರು ಶಂಡಗಿರಿ ಮೆರೆಯೋದ್ರ ಬಿಡ್ತಾರೆ ನಿಮಗೆ ಗೊತ್ತಿದೆಯಾ ಶಂಡ ಹೋರಾಟ ಶಂಡ ಪದದ ಹೋರಾಟ ನಡೆಸಿದ ಮೇಲೆ ಈ ಶಂಡರು ಫೋನ್ ಮಾಡ್ತಿದ್ರಲ್ಲ ಅಮ್ಮ ಅಕ್ಕ ಇವಾಗ ಕಡಿಮೆ ಆಗಿದೆ ಇನ್ನೂ ಕಡಿಮೆ ಆಗುತ್ತೆ ಸಂಪೂರ್ಣ ಕಡಿಮೆ ಆದಮೇಲೆ ಆ ಜೂಜಾಡಿಗೆ ನನ್ನ ಶೆಂಡ ಅನ್ನೋದನ್ನು ನಿಲ್ಲಿಸ್ತೀವಿ ರೂಪೇಶ್ ರಾಜ ಇನ್ನಾದರೂ ಅರ್ಥ ಮಾಡ್ಕೋ ಇನ್ನು ಇದಕ್ಕಿಂತ ಹೆಚ್ಚು ನಿನಗೆ ಸುಡಬೇಕಾಗಿಲ್ಲ ಮಹಾ ಆ್ಯಕ್ಚುಲಿ ಹೋರಾಟಗಾರರಿಗೆ ಸುಡಬೇಕಾಗಿದೆ ಆ ಹೋರಾತ್ರನಿಗೂ ಸುಟ್ಟಿದ್ದಕ್ಕೆ ಗೊತ್ತಾಯಿತು ಬೇರೆಯವರ ನೋವೇನು ಅಂತ ಹೀಗೆ ನಿನ್ನ ಮೇಲೆ ಬಂತಲ್ಲ ನಿಮ್ಮ ತಾಯಿನ ಬೈದನಲ್ಲ ಇವಾಗಾದರೂ ನೀನು ಎದ್ದು ನಿಂತ್ಕೊ ಅದು ಯಾವ ಧೈರ್ಯದ ಮೇಲೆ ಹೇಳಿ ಇವಾಗ ಈ ವಿಡಿಯೋ ಉತ್ತರ ಹೇಳಿ ಯಾವ ಧೈರ್ಯದ ಮೇಲೆ ನೀನು ಹೋಗಿ ಕಂಪ್ಲೇಂಟ್ ಕೊಟ್ಟೆ ಅಷ್ಟಕ್ಕೆ ಮುಂಚೆ ಇದೇ ಪದ್ದು ಮಹಾರಾಜ್ ಬೈದಿಲ್ವ ಯಾರನ್ನೂ ಅದು ಬಿಡು ಈಗಲೂ ನೀನು ವಾದ ಮಾಡ್ತೀಯ ನೆಗೆದು ಬಿದ್ದು ಅವ್ರು ನೆಗೆದು ಬಿದ್ದು ಹೋಗಲಿ ಜೂಜಾಡಿಗರು ಹಾಳಾಗೋಗ್ಲಿ ಅವರು ಕನ್ನಡಿಗರೇ ಅಲ್ಲ ಇದು ಮಾತ್ರ ಮೇರು ನಟ ಅಯ್ಯೋ ನಿನ್ನನ್ನು ಪರಿವರ್ತನೆ ಮಾಡ್ದೆಂಗೋ ಸುಂದರವಾದಂತಹ ದಳನ ಹೊಂದಿದೆಯಾ ನಿನ್ನ ಎಷ್ಟೋ ಅಭಿಮಾನಿಗಳು ಅಹೋರಾತ್ರನ ಸ್ನೇಹಿತರು ಕೂಡ ಆಗಿದ್ದರು ಇವಾಗ ಅಭಿಮಾನಿಗಳಾಗಿದ್ದಾರೋ ಇಲ್ವೋ ನಿನ್ನ ಬಣ್ಣ ಬಯಲಾದ ನಂತರ ನಿನಗೆ ಅಭಿಮಾನಿಗಳು ಆಗಿದ್ದಾರೋ ಇಲ್ವೋ ಗೊತ್ತಿಲ್ಲ ಯಾಕಂದರೆ ಅವರು ಕಾಣಿಸ್ಕೋತಾ ಇಲ್ಲ ಹೆಚ್ಚಾಗಿ ನಿನ್ನ ದೇವರು ಅಂತ ಹೇಳಿ ನನ್ನ ಹತ್ರ ಬಂದು ಹೇಳಿಕೊಂಡಿದ್ದರು ಅದನ್ನು ಕಳ್ಕೊಂಬಿಟ್ಟೆ ನೀನು ಇನ್ನಾದರೂ ಯೋಚನೆ ಮಾಡು ರೂಪೇಶ್ ರಾಜ ನೀನು ಮಾಡುತ್ತಿರುವುದು ತಪ್ಪು ಆದರೆ ನಿನ್ನ ಮೇಲೆ ನಡೆದ ಹೆಣ್ಣನಿಂದನ ಗೌರವವನ್ನು ನಾವು ಖಂಡಿಸ್ತೀವಿ ಸಹಿಸೋಕ್ಕಾಗ್ತಿಲ್ಲ ನಿನ್ನೆಯಿಂದ ಇವನ ವಿಚಾರಕ್ಕೆ ಹೋಗೋದೇ ಬೇಡ ಅಂತ ಅಂದ್ಕೊಂಡ್ವಿ ಆದರೆ ನಿನ್ನ ಹೆಣ್ಣು ಮಕ್ಕಳ ವಿಚಾರಕ್ಕೆ ಬಂದ ಆ ಪದ್ದು ರಾಜನನ್ನು ಪದ್ದು ಮಹಾರಾಜನ ಅನ್ನುವ ಕ್ರೂರಿಯನ್ನು ನಾವು ನಮ್ಮ ಸ್ತ್ರೀ ರಕ್ಷಾವತಿಯಿಂದ ನಮ್ಮ ಸ್ತ್ರೀರಕ್ಷಾ ಕಡೆಯಿಂದ ಆ ಜ ಚಟನಟನ ತಮ್ಮ ಷಂಡ ಎಂದು ಘೋಷಿಸ್ತಾ ಇದ್ದೀವಿ ಆ ಚಟನಟನೂ ಶಂಡಾದ ಹೆಣ್ಣ ನಿಂದನೆಯ ಬಾಲವನ್ನು ಹೊಂದಿ ಇವನು ಶಂಡಾದ ಇನ್ನೂ ಒಂದು ಒಪ್ತೀನಿ ಇವನು ಇನ್ನೂ ಹಿಂದೂ ಧರ್ಮದ ಅನೇಕ ರಾಮ ಮತ್ತು ಅನೇಕ ದಳಗಳಲ್ಲಿ ಇವನು ಸೇರಿಕೊಂಡಿದ್ದಾನೆ ಅವರು ಇವನ ಬಗ್ಗೆ ತಿಳಿದು ಸೇರಿಸ್ಕೊಂಡಿದ್ದಾರೆ ಇನ್ನೂ ಒಬ್ಬ ಇದ್ದಾನೆ ಅವನ ಹೆಸರು ಕೂಡ ಮರೆತೋಯ್ತು ಅವನು ಅವನು ತುಂಬ ಅಸಹ್ಯ ಪ್ರಾಣಿ ಕೊಳಕ್ ಮಂಡಲ ಥರ ಅವನು ಅವನನ್ನು ಮುಟ್ಟಿದ್ರೆ ರೋಗ ಹರಡುತ್ತೆ ಇವನು ಅಷ್ಟೇ ಪದ್ದು ಮಹಾರಾಜು ಇವರು ಹೆಣ್ಣನಿಂದನೇ ಇಲ್ಲದೆ ಮಾತಾಡೋದಿಲ್ಲ ಇಂಥವ್ರು ಹಿಂದೂ ಧರ್ಮದ ದಳಗಳಲ್ಲಿ ಸೇರಿಕೊಂಡಿದ್ದಾರೆ ಮುತಾಲಿಕ್ ಅನ್ನೋ ವ್ಯಕ್ತಿಗೆ ಪರಿಜ್ಞಾನ ಇಲ್ಲ ಅನ್ಸುತ್ತೆ ಇಂಥವ್ರನ್ನೆಲ್ಲ ಸೇರಿಸ್ಕೊಂಡು ರೌಡಿಸಮ್ ಮಾಡೋದು ತಪ್ಪದು ಒಂದು ಸಲ ಡೈರೆಕ್ಟಾಗಿ ಮಾತಾಡಿ ವಾರ್ನಿಂಗ್ ಕೊಟ್ಟಿದ್ದೆ ತಪ್ಪು ಇದ್ದೀರಿ ನೀವು ನಿಮ್ಮದೇ ರಾಮ ಸೇನೆ ಅಂತ ಹೆಸರಿಟ್ಕೊಂಡು ಹೆಣ್ಣ ನಿಂದನೆ ಮಾಡ್ತಾಯಿದ್ದಾರೆ ಖಂಡಿಸಿ ಅಂತ ಆದರೆ ಆತ ಹಾಕ್ಕೊಳ್ಳಿಲ್ಲ ಏನೋ ಬಿ ಜೆ ಪಿ ಸೀಟ್ ಬೇಕಾಗಿತ್ತಂತೆ ಬೆಳಗಾಮಲ್ಲಿ ಇದರಲ್ಲಿ ಬಿದ್ದರೆ ನಂಗೆ ಸೀಟ್ ಸಿಗಲ್ಲ ಅಂತ ಕಡೆಗೂ ಸಿಗಲೇ ಇಲ್ಲ ರಾಮ ಮರ್ಯಾದೆ ಪುರುಷೋತ್ತಮ ರಾಮನ ಹೆಸರಿಟ್ಕೊಂಡ್ರೆ ರಾಮನ ನಡೆ ಇರಬೇಕು ಇಂಥವೆಲ್ಲ ಬಿಡಿ ದಯವಿಟ್ಟು ಇಂಥವೆಲ್ಲ ಬಿಟ್ಟರೆ ನಿಮಗೆ ಒಳ್ಳೆಯದಾಗೋದು ಪದ್ದು ಮಹಾರಾಜನನ್ನು ಛಂಡನೆಂದು ಘೋಷಿಸುತ್ತಾ ಇನ್ನೂ ಪರಿವರ್ತನೆಗೆ ಕಾಲಾವಕಾಶ ಕೊಡುತ್ತಾ ನಮ್ಮ ರೂಪೇಶ್ ರಾಜನಿಗೆ ಕಾಲಾವಕಾಶ ಕೊಡುತ್ತಾ ಇನ್ನೂ ಪಶ್ಚಾತ್ತಾಪಕ್ಕೆ ಸಮಯ ಕೊಡುತ್ತಾ ಯಾರ ಪರವಾಗಿ ನಿಂತು ಯಾರ ವಿರೋಧವಾಗಿ ಆತ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಹೋರಾತ್ರನ ವಿರೋಧವಾಗಿ ಕಂಪ್ಲೇಂಟ್ ಕೊಡೋಕ್ಕೆ ಹೋಗಿದ್ನೋ ಆ ಪರವಾಗಿ ನಿಂತವನ ಪರ ಇರುವ ಅಭಿಮಾನಿ ಪದ್ದು ಮಹಾರಾಜು ಈ ರೂಪೇಶ್ ರಾಜನನ್ನು ವಿಕೃತವಾಗಿ ನಿಂದಿಸಿದ್ದನ್ನು ನಾವು ಖಂಡಿಸುತ್ತ ಆ ದುಷ್ಟ ಚಟನಟಾಭಿಮಾನಿ ಪದ್ದು ಮಹಾರಾಜನನ್ನು ಷಂಡ ಘೋಷಣೆ ಮಾಡುತ್ತಿದ್ದೇವೆ ಅವನನ್ನು ನಮ್ಮವನಲ್ಲ ಎಂದು ಇನ್ನಾದರೂ ಹೇಳಿದ್ರೆ ಆ ದೊಡ್ಡ ಷಂಡನಿಗೆ ಬುದ್ಧಿ ಬರುತ್ತೆ ಇಷ್ಟು ತಿಳ್ಕೊಂಡ್ರೆ ಸಾಕು ಯೋಚನೆ ಮಾಡಿ ಗೆಳೆಯರೆ ನಾವು ಕರ್ನಾಟಕವನ್ನು ಸ್ವಚ್ಛ ಮಾಡಬೇಕು ಹೆಣ್ಣ ದೂರ ಮಾಡಬೇಕು ಅಂದರೆ ಯಾವ ಪೊಲೀಸ್ ಕಂಪ್ಲೇಂಟು ಬೇಕಿಲ್ಲ ಪ್ರಯೋಜನ ಇಲ್ಲ ಇತ್ತೀಚೆಗೆ ಅದೇ ಚನ್ನಮ್ಮನಕೆರೆ ಅಟ್ಟುಕ ಅಚ್ಚುಕಟ್ಟು ಪೊಲೀಸ್ಗೆ ನಮ್ಮ ನಾವು ಹಿಡಿದವರು ಯಾರೂ ನಿಮಗೆ ತೊಂದರೆ ಕೊಡ್ತಿಲ್ವಲ್ಲ ಅಂತ ವಾದ ಮಾಡಿದ ಪಿ ಎಸ್ ಆತನ ಮಾತು ಕೇಳಿ ಸೈಬರ್ ಕಂಪ್ಲೇಂಟ್ ಕೊಡಿ ಅಂತ ಮತ್ತೆ ಮಾಡಿದ್ದಾರೆ ಅಂದಿದ್ದಕ್ಕೆ ಸೈಬರ್ ಕಂಪ್ಲೇಂಟ್ ಕೊಟ್ಟು ಅವ್ರದ್ದೇ ಪೊಲೀಸ್ ಸ್ಟೇಷನ್ಗೆ ಕಳಿಸಿದ್ರೆ ರಿಜೆಕ್ಷನ್ ಅಂತ ಕೊಟ್ಟು ಕಳಿಸಿದ್ರು ಅದಕ್ಕೆ ನೀವು ಷಂಡ ಘೋಷಣೆ ಮಾಡಿ ಅದೊಂದು ಪೌರಾಣಿಕ ಪದ ಯಾರು ಹೆಣ್ಣನಿಂದನೇ ಮಾಡ್ತಾರೋ ಮಾಡಿಸ್ತಾರೋ ಅವರಿಬ್ಬರನ್ನು ಷಂಡ ಘೋಷಣೆ ಮಾಡ್ತಾ ಹೋಗಿ ನಿಮ್ಮ ಮಕ್ಕಳು ಸೇಫ್ ಆಗ್ತಾರೆ ನಿಮ್ಮ ಮಕ್ಕಳು ಸೇಫಾಗಿ ಹೋಗ್ಬೋದು ಅವರು ಷಂಡ ಅನ್ನಿಸ್ಕೊಂಡು ಯಾರು ಯಾರೂ ಉದ್ಧಾರ ಆಗೋದಿಲ್ಲ ಹಾಗಾಗಿ ಇದು ತುಂಬ ಪವಿತ್ರವಾದ ಪದ ನಿಮ್ಮ ಕೈಗೆ ಒಪ್ಪಿಸ್ತಾ ಇದ್ದೀನಿ ಇವತ್ತು ಮತ್ತೊಮ್ಮೆ ರೂಪಾಯಿ ರಾಜ ರೂಪೇಶ್ ರಾಜನನ್ನು ಹೆಣ್ಣ ನಿಂದನೆ ಮಾಡಿ ಅಪಮಾನಿಸಿದ ಆ ಪದ್ದು ಮಹಾರಾಜನನ್ನು ನಾವು ನಮ್ಮ ಸ್ತ್ರೀ ದಳ ಷಂಡ ಘೋಷಣೆ ಮಾಡುತ್ತಿದ್ದೇವೆ ಅವನು ಪರಮ ಷಂಡನಾಗಿದ್ದಾನೆ ಅವನ ಸುತ್ತಮುತ್ತಲು ಇರೋರು ಅವನನ್ನು ಷಂಡ ಅಂತಲೇ ಕರೀರಿ ಪದ್ದು ಮಹಾರಾಜ್ ಅಂತ ಯಾರು ಕರಿಬೇಡಿ ಇನ್ಮೇಲೆ ಅವನನ್ನು ಶೆಂಡ ಅಂತಲೇ ಕರೀರಿ ಆ ಮಂಡ್ಯದಲ್ಲಿ ಇರ್ತೀನಿ ಅಂತ ಹೇಳ್ಕೊತಾನೆ ಎಲ್ಲಿ ಅಂತ ಗೊತ್ತಿಲ್ಲ ಅಲ್ಲಿ ಸುತ್ತಮುತ್ತಲವರೆಲ್ಲ ಅವನನ್ನು ಶೆಂಡ ಅಂತಲೇ ಕರೀರಿ ಅವನಲ್ಲಿ ಪರಿವರ್ತನೆ ಬರೋ ತನಕ ಧನ್ಯವಾದ ಅಹೋರಾತ್ರೆ